ವೈಕೇದು ಕುಮಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ ಚರ್ಚೆ ಮಾಡಕ್ಕೆ ಹೊರಟಿರ್ತಕ್ಕಂಥ ಅತಿ ಪ್ರಮುಖ ವಿಚಾರ, ಕರ್ನಾಟಕ ರಾಜ್ಯದಲ್ಲಿ ಅಬಕಾರಿ ಇಲಾಖೆಯಲ್ಲಿ ಎಷ್ಟು ಹುದ್ದೆಗಳು ಖಾಲಿ ಇದ್ದಾವೆ ಅನ್ನೋದ್ರ ಬಗ್ಗೆ ನಾನು ಮಾತಾಡ್ತಿದ್ದೀನಿ. ಅದರಲ್ಲೂ ಪರ್ಟಿಕ್ಯುಲರಾಗಿ ನೇರ ನೇಮಕಾತಿ ಮೂಲಕ ಭರ್ತಿ ಮಾಡ್ಕೊಳ್ತಕ್ಕಂಥ ಅಬಕಾರಿ ಸಬ್ ಇನ್ಸ್ಪೆಕ್ಟ್ರು ಮತ್ತು ಅಬಕಾರಿ ಪೇದೆ ಮತ್ತು ಅದರಲ್ಲಿರ್ತಕ್ಕಂಥ SDA, FDA ಮತ್ತು ಡ್ರೈವರ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಹುದ್ದೆಗಳು ಎಷ್ಟು ಖಾಲಿ ಇದೆ ಮತ್ತು ಯಾವ ನೋಟಿಫಿಕೇಷನ್ ಅನ್ನೋದ್ರ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ನೀವಿನ್ನು ನನ್ನ ಚಾನಲ್ ವೈಕೇದು ಕುಮಾರ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಅನ್ನು ಒತ್ತಿ. ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ನೆಟ್ಟು ಟೆಟ್ಟು ಸ್ಲೆಟ್ಟು ಹಾಗೂ ವಿವಿಧ ಹುದ್ದೆಗಳ ಸ್ಯಾಲ್ರಿಗೆ ಸಂಬಂಧಪಟ್ಟಂತೆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದಾಗ ನೇರವಾಗಿ ನೋಟಿಫಿಕೇಷನಲ್ಲಿ ಆ ವಿಡಿಯೋಗಳು ಬಂದು ನಿಮಗೆ ಬೀಳುತ್ತೆ. ಎಸ್, ಅಬಕಾರಿ ಇಲಾಖೆಯಲ್ಲಿ ಒಟ್ಟು ಹುದ್ದೆಗಳ ಬಗ್ಗೆ ನಿಮಗೆ ಮಾಹಿತಿ ಇದೆಯಾ ಅಂತೇಳಿ ಪ್ರಶ್ನೆಯನ್ನು ಕೇಳಿದರೆ ಎಷ್ಟು ಖಾಲಿ ಇದ್ದಾವೆ ಅಂತೇಳ್ಬಿಟ್ಟು ಎಷ್ಟು ಹುದ್ದೆ ಒಟ್ಟು ಇರತಕ್ಕಂಥ ಹುದ್ದೆಗಳು ಈಗ ಫಿಲಪ್ ಆಗಿರೋ ಹುದ್ದೆಗಳು ಖಾಲಿ ಇರುವಂಥ ಹುದ್ದೆಗಳು ಅನುಬಂಧ ಒಂದರಲ್ಲಿ ಒದಗಿಸಿದ್ದೀವಿ ಅಂತ ಹೇಳ್ತಾರೆ. ವ್ಯಾಪಕ ಭ್ರಷ್ಟಾಚಾರ ಇದೆ ಎಂದು ಸಾರ್ವಜನಿಕರಲ್ಲಿ ಚರ್ಚೆ ಆಗ್ತಾ ಇದೆ. ಸರ್ಕಾರದ ಗಮನಕ್ಕೆ ಬಂದಿದೆಯಾ? ಬಂದಿದ್ದರೆ ಭ್ರಷ್ಟಾಚಾರ ಎಸಗಿರೋ ಅಧಿಕಾರಿಗಳ ವಿರುದ್ಧ ಏನಾದರೂ ದೂರುಗಳು ದಾಖಲಾಗಿದೆಯಾ ಅನ್ನೋದ್ರ ಬಗ್ಗೆ ಹೇಳಿದರೆ ಅದಕ್ಕೆ ಸಂಬಂಧಪಟ್ಟಂತೆ ಅನುಬಂಧ ಎರಡರಲ್ಲಿ ಅದು ಮಾಹಿತಿ ಕೊಟ್ಟಿದ್ದೀನಿ ಅಂತ ಹೇಳ್ತಾರೆ. ಅಬಕಾರಿ ಇಲಾಖೆಯಲ್ಲಿ ಅಧಿಕಾರಿಗಳು ಸಿಬ್ಬಂದಿಯರು ಕೌನ್ಸಿಲಿಂಗ್ ಮೂಲಕ ವರ್ಗಾವಣೆ ಮಾಡಲು ಸರ್ಕಾರಕ್ಕೆ ಇರುವ ತೊಂದರೆಗಳೇನು ಅಂತ ಹೇಳಿದರೆ ಎಸ್ ಮಾಡುತ್ತಿರೋದು ಕೌನ್ಸಿಲಿಂಗ್ ಮೂಲಕ ವರ್ಗಾವಣೆ ಮಾಡುವ ಅವಶ್ಯಕತೆ ಕಂಡು ಬಂದಿಲ್ಲ ಅಂತ ಹೇಳಿದ್ದಾರೆ. ಯಾಕಂದರೆ ನೆಕ್ಸ್ಟ್ ತೊಂದರೆ ಇಲ್ಲದಿದ್ದರೆ ಕೌನ್ಸಿಲಿಂಗ್ ಮುಖಾಂತರ ವರ್ಗಾವಣೆ ಕ್ರಮ ಕೈಗೊಳ್ಳಲಾಗುವುದು, ಆ ಥರ ಉದ್ಭವಿಸುವುದಿಲ್ಲ ಅಂತ ಹೇಳಿದ್ದಾರೆ. ಹಾಗಾಗಿ ಏನು ತೊಂದರೆ ಇಲ್ಲ. ಹಾಗಾಗಿ ಎಷ್ಟೆಷ್ಟು ಪೋಸ್ಟ್ಗಳು ಖಾಲಿ ಇದ್ದಾವೆ ನೋಡಿ, ಈ ಉನ್ನತವಾಗಿರ್ತಕ್ಕಂಥ ಹುದ್ದೆಗಳ ಬಗ್ಗೆ ನಮಗೇನು ಮಾಹಿತಿ ಬೇಕಾಗಿಲ್ಲ. ಯಾಕಂದರೆ ಅದು ಹೈಯರ್ ಲೆವೆಲ್ ಇರತಕ್ಕಂಥದ್ದು, ಗ್ರೂಪ್ ಎ ಹುದ್ದೆಗಳು ಇರತಕ್ಕಂಥದ್ದು. ಎಷ್ಟು ನಮಗೆ ಗ್ರೂಪ್ ಬಿ ಮತ್ತು ಗ್ರೂಪ್ ಸಿ ಹುದ್ದೆಗಳ ಬಗ್ಗೆ ನಾವು ಪರ್ಟಿಕ್ಯುಲರ್ ಆಗಿ ಮಾತಾಡಬೇಕಾಗ್ತದೆ. ಗ್ರೂಪ್ ಬಿ ಹುದ್ದೆಗಳಲ್ಲಿ ಅಬಕಾರಿ ಉಪ ನಿರೀಕ್ಷಕರು ಅಂತ ಏನಿದೆ ಅಂದರೆ ಸಬ್ ಇನ್ಸ್ಪೆಕ್ಟರ್ ಲೆವೆಲ್ ಇರತಕ್ಕಂಥ 353 ಹುದ್ದೆಗಳು ಖಾಲಿ ಇದ್ದಾವೆ. ಮತ್ತು ಅಬಕಾರಿ ಇನ್ಸ್ಪೆಕ್ಟರ್ ನಿರೀಕ್ಷಕರ ಸಂಬಂಧಪಟ್ಟಂತೆ 60 ಹುದ್ದೆಗಳು ಖಾಲಿ ಇದ್ದಾವೆ. FDAಗೆ ಸಂಬಂಧಪಟ್ಟಿರ್ತಕ್ಕಂಥ 136 ಹುದ್ದೆಗಳು ಖಾಲಿ ಇದ್ದಾವೆ. ಶೀಘ್ರ ಲಿಪಿಗಾರರು 34 ಹುದ್ದೆಗಳು ಖಾಲಿ ಇದ್ದಾವೆ. ದ್ವಿತೀಯ ದರ್ಜೆ ಸಹಾಯಕರು 137 ಹುದ್ದೆಗಳು ಖಾಲಿ ಇದ್ದಾವೆ. ಬೆರಳಚ್ಚುಗಾರರು 46 ಹುದ್ದೆಗಳು. ಅಬಕಾರಿ ಮುಖ್ಯ ಪೇದೆ 165 ಹುದ್ದೆಗಳು. ಅಬಕಾರಿ ಪೇದೆ 573 ಹುದ್ದೆಗಳು. ಹಿರಿಯ ವಾಹನ ಚಾಲಕರು 14 ಹುದ್ದೆಗಳು. ಚಾಲಕರು ಅಥವಾ ಲಾಂಚ್ ಅಥವಾ ಡಿಂಗಿ ಚಾಲಕರು ಸಂಬಂಧಪಟ್ಟಿರ್ತಕ್ಕಂಥದ್ದು ಅಂದರೆ ಒಂದು SDA ಬೇಸಿಕ್ ಇರತಕ್ಕಂಥ ಸ್ಯಾಲ್ರಿ ಇರತಕ್ಕಂಥದ್ದು 108 ಹುದ್ದೆಗಳು. ಒಟ್ಟಾರೆಯಾಗಿ ಹೇಳೋದಾದರೆ ಅಂದರೆ ಗ್ರೂಪ್ ಸಿನಲ್ಲಿ ಒಟ್ಟಾರೆ ಹೇಳೋದಾದರೆ 1633 ಹುದ್ದೆಗಳು ಖಾಲಿ ಇದ್ದಾವೆ. ಮತ್ತು ಗ್ರೂಪ್ ಡಿನಲ್ಲಿ 34 ಹುದ್ದೆಗಳು ಖಾಲಿ ಇದ್ದಾವೆ. ಒಟ್ಟಾರೆಯಾಗಿ ಹೇಳೋದಾದರೆ 1755 ಹುದ್ದೆಗಳು. ನೋಡಿ, ನಮಗೆ ಇಲ್ಲಿ ಪರ್ಟಿಕ್ಯುಲರಾಗಿ ಕಾಲ್ ಮಾಡ್ತಕ್ಕಂಥ ಅಥವಾ ಎಲ್ಲರೂ ಆಸೆ ಪಡ್ತಕ್ಕಂಥ ಕೆಲವೊಂದು ಹುದ್ದೆಗಳು ಅಂದರೆ ಅಬಕಾರಿ ಉಪನಿರೀಕ್ಷಕರು ಸಬ್ ಇನ್ಸ್ಪೆಕ್ಟರ್ ಸಂಬಂಧಪಟ್ಟಿರ್ತಕ್ಕಂಥ 153 ಹುದ್ದೆ, FDA ಮತ್ತು SDAಗೆ ಸಂಬಂಧಪಟ್ಟಿರ್ತಕ್ಕಂಥ 136 ಹುದ್ದೆ, ಶೀಘ್ರ ಲಿಪಿಗಾರರು 34 ಹುದ್ದೆ, ಬೆರಳಚ್ಚುಗಾರರು 46 ಹುದ್ದೆ, ಅಬಕಾರಿ ಪೇದೆ 573 ಹುದ್ದೆಗಳು, ಮತ್ತು ವಾಹನ ಚಾಲಕರ ಸಂಬಂಧಪಟ್ಟಿರ್ತಕ್ಕಂಥ 108 ಹುದ್ದೆಗಳ ಬಗ್ಗೆ, ಮತ್ತು ಡಿ ಗ್ರೂಪ್ ಇರತಕ್ಕಂಥ 34 ಹುದ್ದೆಗಳ ಬಗ್ಗೆ ಎಲ್ಲರೂ ಗಮನ ಇರ್ತೈತಿ. ಇವಕ್ಕೆಲ್ಲಕ್ಕೂ ಅವರು ನೋಟಿಫಿಕೇಶನ್, ನೇರ ನೋಟಿಫಿಕೇಷನ್ ಅಥವಾ ನೇರ ನೇಮಕಾತಿ ಮೂಲಕ ಅವರು ಹೊರಡ್ತಾರೆ. ಕೆಲವೇ ದಿನಗಳಿಗೆ ಅಲ್ಲಿ ನೋಟಿಫಿಕೇಷನ್ ಹೊರಡಿಸೋ ಸಾಧ್ಯತೆ. ಯಾಕೆಂದರೆ ಸಬ್ ಇನ್ಸ್ಪೆಕ್ಟರ್ ಸಂಬಂಧಪಟ್ಟಂತೆ 2018 ಕಾಲ್ ಫಾರ್ ಮಾಡಿದರು, 3 ವರ್ಷ ಆಯಿತು. ಈಗ ಮೊನ್ನೆ ಫೈನಲ್ ಲಿಸ್ಟನ್ನು ಬಿಟ್ಟಿದ್ದಾರೆ, ಇನ್ನೂ ಅಪಾಯಿಂಟ್ ಆರ್ಡರ್ ಕೊಟ್ಟಿಲ್ಲ ಅವರಿಗೆ. ಅದಾಗಿ ತಕ್ಷಣ ಇತ್ತೀಚೆಗೆ ಕಾಲ್ ಫಾರ್ ಮಾಡಲೇಬೇಕು ಅಬಕಾರಿ ಇಲಾಖೆಯಲ್ಲಿ. ಸುಮಾರು ಪೇದೆಗಳಿಗೆ ಸಂಬಂಧಪಟ್ಟಂತೆ ಒಂದು 600, ಮತ್ತು ಸಬ್ ಇನ್ಸ್ಪೆಕ್ಟರ್ ಸಂಬಂಧಪಟ್ಟಿರ್ತಕ್ಕಂತಹ ಒಂದು 350 ಚಿಲ್ಲರೆ ಹುದ್ದೆಗಳಿಗೆ, ಹತ್ತಿರ ಒಂದು 1000 ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಒಂದು ನೋಟಿಫಿಕೇಷನ್ ಖಂಡಿತ ಇನ್ನೊಂದು 6 ತಿಂಗಳೊಳಗಡೆ ಅವರು ಖಂಡಿತ ಮಾಡೇ ಮಾಡ್ತಾರೆ. ಯಾಕೆ ಅಂದರೆ 3 ವರ್ಷ ಆಗಿದೆ ಯಾವುದೇ ರಿಕ್ರೂಟ್ಮೆಂಟು ನಡೆದಿಲ್ಲದೆ ಇರೋದ್ರಿಂದಾಗಿ ಒಂದು ಒಳ್ಳೆ ಅಪರ್ಚುನಿಟಿ ಇದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಧನ್ಯವಾದಗಳು.